ಕಿರಣ ಒಂದೇ ನಿಮಿಷ ಅದು ಯಾವ ತರ ಒಪ್ಪಂದ ಮಾಡ್ಕೊಂಡಿದ್ದಾರೆ ಅಂತಕ್ಕಂಥದ್ದು ನೀವು ಅವ್ರಿಗೆ ಪ್ರಶ್ನೆ ಮಾಡಬಹುದು. ಆದ್ರೆ ಇವತ್ತು ತಾವೇ ನೋಡಿದಿರಿ, ಅವರ ಮಾಧ್ಯಮದಲ್ಲಿ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಬಹುಶಃ ನಾ ಬರ್ಲಿಕ್ಕಿಂತ ಮುಂಚಿತವಾಗಿ ಪ್ರತಿಯೊಂದು ವಿಚಾರನು ಅವರೇ ಮಾತನಾಡಿದ್ದಾರೆ. ಏನಾರು ಮಾತಾಡೋದಿದೆಯಣ್ಣ? ಒಪ್ಪಂದ ಏನು ಅಂತ ಒಳ ಒಪ್ಪಂದ ಇರೋದಕ್ಕೆ ನಾವ್ ಹಿಂಗೆಲ್ಲ ಬೇಸತ್ ಬಂದಿರೋದು ಅದನ್ನ ಮಾತಾಡಿ. ಯಾಕೆಂದ್ರೆ ಅಣ್ಣನಿಗೆ ಅವರೇ ಮಾತಾಡ್ತಾರೆ. ಒಂದ್ ನಿಮಿಷ ಹೇಳಣ್ಣ, ಒಳ ಒಪ್ಪಂದ ಇರೋದಕ್ಕೆ ತಾನೇ ನಾವು ಹಿಂಗೆಲ್ಲ ಸೈಡ್ ಬಂದಿರೋದು. ಈಗ ಅವ್ರು ಹೇಳ್ತಾರೆ ಹಿಂದುತ್ವ ಆಧಾರದ ಮೇಲೆ ಅಂತೇಳಿ ಚುನಾವಣೆಗೆ ಅಂತ ಬರ್ತಾರೆ. ಹಿಂದುತ್ವದ ಆಧಾರನೂ ಇಲ್ಲ, ಇಲ್ಲಿ ತತ್ವನೂ ಇಲ್ಲ, ಸಿದ್ಧಾಂತನೂ ಇಲ್ಲ. ಈಗ ಅವ್ರು ಹೇಳ್ತಾರೆ, ಕಾಂಗ್ರೆಸ್ ಅವ್ರು ಹೇಳ್ತಾರೆ ಬಿಜೆಪಿಗೆ ನೀವು ಆರಾಮಾಗಿ ನೀವು ಕ್ಯಾನ್ವಾಸ್ ಮಾಡಿ, ನೀವು ಕರೀಲಿ ಕರೀದವ್ರು ಕ್ಯಾನ್ವಾಸ್ ಮಾಡಿ ಅಂತ ಅವ್ರು ಹೇಳ್ತಾರೆ. ಇದು ಎಷ್ಟು ಮಟ್ಟಿಗೆ ಈಗ ಕಾಂಗ್ರೆಸ್ನವ್ರಿಗೆ ಏನು ನೇರ ಇರೋದು ಬಿಜೆಪಿಗೆ, ಕಾಂಗ್ರೆಸ್ಗೆ ಇರೋದು ಇಲ್ಲಿ ಜೆಡಿಎಸ್ಗೆಲ್ಲ. ಆದ್ರೆ ಅವ್ರ ಹೇಳುವಂತ ಪರಿಸ್ಥಿತಿ ಹೆಂಗೆ ಉದ್ಭವ ಆಗೈತೆ ಅಂತಂದ್ರೆ ಇದು ಯಾವ ರೀತಿ? ನಿನ್ನೆ ನಾನೊಂದು ಪೇಪರ್ ಕಟ್ಟಿಂಗ್ ತೋರಿಸಿದ್ರು. ಕಾಂಗ್ರೆಸ್ ಅಭ್ಯರ್ಥಿ ಹೇಳ್ತಾರೆ, ದ್ಯಾವಸಂದ್ರಕ್ಕೆ ಹೋಗ್ಬಿಟ್ಟು ನಮ್ಮ ಆರೋಳ್ಳಿ ಹೋಬಳಿನಲ್ಲಿ ಬರ್ತಕ್ಕಂಥ ದ್ಯಾವಸಂದ್ರ ಪಂಚಾಯತಿಗೆ ಹೋಗಿ ನೇರವಾಗಿ ಮತದಾರರಲ್ಲಿ ಬಿಜೆಪಿ ಪರವಾಗಿ, ಬಿಜೆಪಿ ಅಭ್ಯರ್ಥಿ ಪರವಾಗಿ ಮತ ಯಾಚನೆ ಮಾಡ್ತಾರೆ. ನೀವು ನನಗ್ ಮತ ಹಾಕೋದಿಲ್ಲ, ನಾನು ಒಪ್ಕೊಳ್ತೀನಿ ಆಯ್ತು, ನನಗ್ ಹಾಕ್ಬೇಡಿ, ಆದ್ರೆ ಬಿಜೆಪಿ ಅವ್ರಿಗೆ ಮತ ಹಾಕಿ ಗೆಲ್ಸಿ, ಬಿಜೆಪಿ ಅವ್ರು ಗೆಲ್ಸಿ ಅನ್ನೋದಕ್ಕಿಂತ ಹೆಚ್ಚಾಗಿ ನನ್ನ ಮತಗಳು ವಿಭಜನೆ ಆಗ್ಲಿ, ಅವ್ರಿಗ್ ಮತ ಹಾಕಿ ಅಂತಕ್ಕಂತ ಪ್ರಶ್ನೆ ಮಾತನಾಡ್ತಾರೆ. ಪೇಪರ್ ಕಟ್ಟಿಂಗ್ ಇದೆ, ನಿನ್ನೆ ಯಾರೋ ತೋರಿಸ್ತಾ ಇದ್ರು ನನಗೆ ಮಾಧ್ಯಮದಲ್ಲೇ ಬಂದಿರತಕ್ಕಂತ. ಪ್ರಜಾಪ್ರಭುತ್ವದಲ್ಲಿ ನಾವು ಚುನಾವಣೆ ನಿಂತ ಸಂದರ್ಭದಲ್ಲಿ ನನಗೆ ಓಟ್ ಹಾಕಿ ಅಂತ ಕೇಳ್ತಕ್ಕಂಥದ್ದು ಧರ್ಮ. ನನಗ್ ಓಟ್ ಹಾಕ್ಬಿಡಿ, ಇನ್ನೊಬ್ಬನ್ಗ್ ಓಟ್ ಹಾಕಿ ನನಗ್ ಹಾಕ್ಲಿಲ್ಲ ಅಂದ್ರೂ ಪರವಾಗಿಲ್ಲ, ಇನ್ನೊಬ್ಬನ್ಗ್ ಹಾಕಿ ಇನ್ನೊಬ್ಬನ್ ಸೋಲಾಗ್ಬೇಕು ಅಂತಕ್ಕಂಥದ್ದು ಬಯಸೋದು. ಇದು ಯಾವ ರೀತಿ ಪ್ರಜಾಪ್ರಭುತ್ವ ಅಂತಕ್ಕಂಥದ್ದು ನನಗ್ ಅರ್ಥ ಆಗಿದೆ. ಸರ್, ನಾನು ಇದ್ರ ಬಗ್ಗೆ ಹಿಂದೆ ಎಂದು ಮಾತನಾಡಿರಲಿಲ್ಲ. ಇತ್ತೀಚೆಗಷ್ಟೇ ಬಹುಶಃ ಕಳೆದ ಬಾರಿ ನೀವೇ ಬಂದಿದ್ರಿ, ಒಂದ್ 300 ಜನ ಸೇರ್ಪಡೆ ಆಗಿದ್ರು ನಮ್ ಚಾಮುಂಡಿಪುರದಲ್ಲಿ. ಆ ಸಂದರ್ಭದಲ್ಲಿ ನಾನೇ ಹೇಳಿದೆ, ಮಂಡ್ಯ ಲೋಕಸಭಾ ಚುನಾವಣೆ ರೀತಿನಲ್ಲೇನೆ ಇವತ್ತು ಇಲ್ಲಿ ಬಿಜೆಪಿ ಪಕ್ಷ ಇರ್ಬೋದು, ಕಾಂಗ್ರೆಸ್ ಪಕ್ಷ ಇರ್ಬೋದು, ಅದು ಯಾವ ರೀತಿ ಒಪ್ಪಂದ ಮಾಡ್ಕೊಂಡಿದ್ದಾರೆ ಅಂತಕ್ಕಂಥದ್ದು ನನಗ್ ಗೊತ್ತಿಲ್ಲ. ಬಹಳ ವಿಚಾರಗಳಿದೆ, ನಾನು ಎಲ್ಲವೂ ಕೂಡ ಬಹಿರಂಗವಾಗಿ ಚರ್ಚೆ ಮಾಡಿ ಸಣ್ಣತನದ ರಾಜಕಾರಣ ಮಾಡ್ತಕ್ಕಂಥದ್ದಕ್ಕೆ ಸಿದ್ಧ ಇಲ್ಲ. ಆದ್ರೆ ನೀವೇ ಸ್ಪಷ್ಟವಾಗಿ ಅರ್ಥ ಮಾಡ್ಕೊಳ್ಳಿ ದಯಮಾಡಿ, ಅವರ ನಡೆಗಳು, ಆಮೇಲೆ ಇವತ್ತು ಯಾವ ರೀತಿ ಅವರಿಬ್ರು ನನಗ್ ಓಟ್ ಹಾಕ್ಬೇಡಿ ಇವನ್ಗ್ ಓಟ್ ಹಾಕಿ ಅಂತ ಕೇಳ್ಕೊಳ್ತಕ್ಕಂಥದ್ದು, ಇವೆಲ್ಲ ನೋಡಿದಾಗ ಎಲ್ಲೋ ಒಂದ್ ಕಡೆ ಬಹಳ ಸ್ಪಷ್ಟವಾಗಿ ನಮ್ ಕಣ್ಣು ಮುಂದೆ ಅರ್ಥ ಆಗ್ತದೆ ಏನ್ ಮಾಡ್ತಾ ಇದಾರೆ ಅಂತಕ್ಕಂಥ. ಇರಿ ಬ್ರದರ್, ಇರಿ ಬ್ರದರ್.